ನನ್ನ ಹೇಳಿಕೆಯನ್ನು ಸಚಿವ ಎಂ ಬಿ ಪಾಟೀಲ್ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಅಂತ ತುಮಕೂರು ಸಿದ್ಧಗಂಗಾ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಲಿಂಗಾಯತ ಮತ್ತು ವೀರಶೈವ ಪ್ರತ್ಯೇಕ ಎಂದು ನಾನು ಹೇಳಿಲ್ಲ ನನ್ನ ಹೇಳಿಕೆಯನ್ನು ಎಂ ಬಿ ಪಾಟೀಲ್ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆಯಲ್ಲಿ ಅಧಿಕೃತವಾಗಿ ಶ್ರೀಗಳು ಹೇಳಿದ್ದಾರೆ ಧರ್ಮ ಯುದ್ಧದ ಧರ್ಮ ಸಂಕಟದಲ್ಲಿ ಇದೀಗ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಸಾಕ ಚರ್ಚೆಗೆ ಒಳಗಾಗ್ತಿರುವ ಹೊತ್ತಿನಲ್ಲಿಯೇ ಸಿದ್ಧಗಂಗಾ ಮಠದ ಶ್ರೀಗಳು ಇದೀಗ ಪತ್ರಿಕಾ ಪ್ರಕಟಣೆಯನ್ನು ಅಧಿಕೃತವಾಗಿ ಹೊರಡಿಸಿರುವಂಥದ್ದು ನನ್ನ ಹೇಳಿಕೆಯನ್ನು ಸಚಿವ ಎಂ ಬಿ ಪಾಟೀಲ್ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಸ್ವತಃ ಶಿವಕುಮಾರ ಸ್ವಾಮೀಜಿ ಅವರು ಹೇಳಿರುವಂಥದ್ದು ಈ ನಿಟ್ಟಿನಲ್ಲಿ ಇದೀಗ ಪಾಟೀಲ್ ಅವರ ಸಮರ್ಥನೆ ಮತ್ತು ಅವರು ಕೊಟ್ಟಂಥ ಹೇಳಿಕೆ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿದೆ ಸುವರ್ಣ ನ್ಯೂಸ್ಗೆ ಲಭ್ಯವಿರುವಂಥದ್ದು ಸ್ವತಃ ಸಿದ್ಧಗಂಗಾ ಮಠದ ಶ್ರೀಗಳು ಹೊರಡಿಸಿದಂಥ ಅಧಿಕೃತ ಪತ್ರಿಕಾ ಪ್ರಕಟಣೆಯಲ್ಲಿ ಈ ಕುರಿತಾದಂಥ ಸ್ಪಷ್ಟನೆ ಇದೀಗ ಕುತೂಹಲಕಾರಿಯಾಗಿರುವಂತಹದ್ದು ಲಿಂಗಾಯತ ಮತ್ತು ವೀರಶೈವ ಧರ್ಮಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರತ್ಯೇಕ ಧರ್ಮಗಳು ಎನ್ನುವಂಥ ಮಾತನ್ನು ಸ್ವತಃ ಶಿವಕುಮಾರ ಸ್ವಾಮೀಜಿಗಳು ಹೇಳಿದ್ದಾರೆ ಎನ್ನುವಂಥ ಮಾತನ್ನು ಸಚಿವ ಎಂ ಪಾಟೀಲ್ ಹೇಳಿದ್ದಾರೆ ಈ ಸಂಬಂಧವಾಗಿ ಶಿವಕುಮಾರ ಸ್ವಾಮೀಜಿಯವರೇ ಇದೀಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು ಇದು ಈ ಹೇಳಿಕೆಯನ್ನು ಸಚಿವ ಎಂ ಪಾಟೀಲ್ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ ಎನ್ನುವಂಥ ನೇರವಾದಂತಹ ಉತ್ತರವನ್ನು ಶಿವಕುಮಾರ ಸ್ವಾಮೀಜಿಯವರು ಕೊಟ್ಟಿರುವಂತಹದ್ದು ಏನು ಸಿದ್ಧಗಂಗಾ ಶ್ರೀಗಳ ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಕೇಳಿ ಈಗಳ ಪತ್ರಿಕಾ ಪ್ರಕಟಣೆ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಹದಿನೇಳರಂದು ಕರ್ನಾಟಕ ರಾಜ್ಯದ ಜಲಸಂಪನ್ಮೂಲ ಸಚಿವ ಬಿ ಪಾಟೀಲ್ ಅವರು ಶ್ರೀ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದಾಗ ಅವರು ನಮ್ಮೊಡನೆ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮದ ವಿಷಯದ ಬಗ್ಗೆ ಚರ್ಚಿಸಿದಾಗ ವೀರಶೈವ ಎಂಬ ಪದ ವಿದ್ಯಾವಂತರು ಮತ್ತು ನಗರ ಪ್ರದೇಶಗಳಲ್ಲಿ ಬಳಕೆಯಲ್ಲಿದೆ ಲಿಂಗಾಯತ ಎಂಬ ಪದ ಗ್ರಾಮೀಣ ಪ್ರದೇಶದಲ್ಲಿ ಬಳಕೆಯಲ್ಲಿದ್ದು ಈ ಎರಡೂ ಪದಗಳು ಒಂದೇ ಆಗಿದ್ದು ಎಲ್ಲ ಧಾರ್ಮಿಕ ಮುಖಂಡರು ಹಾಗೂ ಸಮಾಜ ಬಾಂಧವರು ಒಂದೆಡೆ ಕುಳಿತು ಸರ್ವಸಮ್ಮತವಾದ ನಿರ್ಧಾರ ಕೈಗೊಳ್ಳುವುದು ಸೂಕ್ತ ಎಂದು ನಮ್ಮ ಅಭಿಪ್ರಾಯ ತಿಳಿಸಿರುತ್ತೇವೆ ಆದರೆ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರು ಲಿಂಗಾಯತ ಪದದ ಪರವಾಗಿ ಬೆಂಬಲ ಸೂಚಿಸಿದ್ದಾರೆ ಎಂಬಂತೆ ಮಾಧ್ಯಮಗಳಲ್ಲಿ ಪ್ರಕಟಿಸಿರುವುದು ತಿಳಿದುಬಂದಿದೆ ಸಮಾಜವನ್ನು ಈ ರೀತಿ ಇಬ್ಬಾಗ ಮಾಡುವ ರೀತಿಯಲ್ಲಿ ಯಾರೇ ಪ್ರಯತ್ನಿಸಿದರೂ ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಸಮಾಜದ ಮುಖಂಡರೆಲ್ಲರೂ ಕುಳಿತು ಚರ್ಚಿಸಿ ಒಮ್ಮತ ರೂಪಿಸುವುದು ಅತ್ಯಂತ ಅಗತ್ಯವಾಗಿದೆ ಶ್ರೀ ಶಿವಕುಮಾರ ಸ್ವಾಮಿಗಳು ಶ್ರೀ ಸಿದ್ಧಗಂಗಾ ಮಠ ಇನ್ನು ಸಚಿವರು ಶ್ರೀಗಳ ನಿರ್ಧಾರ ವಿಚಾರದಲ್ಲಿ ಮೊನೆಯೂ ಮಾತನಾಡಿದರೆ ಇಂದು ಕೂಡ ಅದನ್ನೇ ಸ್ಪಷ್ಟಪಡಿಸಿ ಸಚಿವರು ಸವಾಲು ಹಾಕಿದ್ದಾರೆ ಹಾಗಿದ್ರೆ ಸಚಿವರು ಅವತ್ತು ಹೇಳಿದ್ದೇನು ಇಂದು ಮಾತನಾಡಿದ್ದೇನು ಕೇಳಿ ನನಗೆ ಸ್ಪಷ್ಟವಾದಂಥದ್ದು ಅತ್ಯಂತ ಸ್ಪಷ್ಟವಾದಂಥದ್ದು ನಾನು ಹೇಳ್ತಿದ್ದೀನಿ ಅತ್ಯಂತ ಸ್ಪಷ್ಟವಾದಂಥದ್ದು ಲಿಂಗಾಯತ ಸ್ವತಂತ್ರ ಧರ್ಮ ಆಗಬೇಕು ವೀರಶೈವ ಲಿಂಗಾಯತ ಎರಡನ್ನೂ ಕೂಡ ಅದನ್ನೂ ಕೂಡ ಕೇಳಿದೀವಿ ಈ ಥರ ಇತ್ತೊಂದು ಸಜ್ಞಾಸೆ ಇದೆ ಹಿಂಗಿದೈವ ಅಂತ ಹೇಳಿ ಇಲ್ಲ ಬರೀ ಲಿಂಗಾಯತ ಆಗಬೇಕು ವೀರಶೈವ ಈತಿ ಚೆಂದು ಅಂಥೇಳಿ ಈ ಪ್ರಯತ್ನಕ್ಕೆ ಇನ್ನು ಮುಂದೆ ನಮಗೆ ಯಾರ್ದೂ ಕೂಡ ಸ್ಪಷ್ಟೀಕರಣ ಯಾವ ಬುದ್ಧಿಜೀವಿಗಳ ಮಾರ್ಗದರ್ಶನ ಯಾವ ಬುದ್ಧಿ ಉಜಿಗಳ ಹೇಳಿಕೆ ಯಾರ್ದು ಕೂಡ ಇನ್ನು ಮುಂದೆ ನಮ್ಗೆ ಬೇಕಾಗಿಲ್ಲ ಯಾಕಂದ್ರೆ ಸಿದ್ಧಗಂಗಾ ನಾನು ಅವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೇನೆ ಅಂತೇಳಿ ಇವರು ಒಂದು ವೇಳೆ ಈ ರೀತಿ ತಿರುಚಿದ್ರೆ ನಾನು ಸಿದ್ಧಗಂಗಾ ಮಟ್ಟಕ್ಕೆ ಹೋಗ್ತೇನೆ ಆ ಮಟ್ಟಕ್ಕೆ ನಾನು ಇನ್ನೂ ಇಳಿದಿಲ್ಲ ಸಿದ್ಧಗಂಗಾ ಮಟ್ಟಕ್ಕೆ ಹೋಗ್ತೇನೆ ಅಲ್ಲೇ ಕ್ಷೇತ್ರದಲ್ಲಿ ಇವತ್ತು ಸಹ ನನ್ನ ತಾಯಿ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಆ ಕ್ಷೇತ್ರದಲ್ಲಿ ಕೂತ್ಕೊಂಡು ತಲೆ ತರಿಸ್ಕೊಂಡು ಇವತ್ತು ಸಹ ನಾನು ಹೇಳ್ತೀನಿ ಸಿದ್ಧಗಂಗಾ ಶ್ರೀಗಳು ಹೇಳಿದ ಇಷ್ಟು ಯಾಕಂದರೆ ಇದು ಒಮ್ಮೆ ಬಸವಣ್ಣವ್ರಿಗೆ ಹನ್ನೆರಡನೇ ಶತಮಾನದಲ್ಲಿ ಬಿಟ್ಟಿಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ದಿವಸ ಬಿಡ್ತಾ ಇಲ್ಲ ನಾನು ಆ ಕ್ಷೇತ್ರದಲ್ಲಿ ಇವತ್ತು ಸಹ ಹೋಗಿ ನಾನು ಅಲ್ಲಿ ಪ್ರಮಾಣ ಮಾಡ್ತೇನೆ ಎಲ್ಲ ಮಾಧ್ಯಮದ ಸ್ನೇಹಿತರ ಮುಂದೆ ಜಯಣ್ಣ ಅವರು ಯಾರು ನಿಮ್ಮ ಶಿವಕುಮಾರ್ ಇನ್ನೊಬ್ಬ ಕಣ್ಣೂರು ಶ್ರೀಗಳು ಅಲ್ಲಿ ಹೋಗಿ ನಾನು ಪ್ರಮಾಣ ಮಾಡಿ ಹೇಳ್ತೇನೆ ಇವತ್ತೊಂದು ದಿವಸ ಒಂದು ವೇಳೆ ಅಂದ್ರೆ ಸಿದ್ಧಗಂಗಾ ಶ್ರೀ ಹೇಳಿದ್ದರಲ್ಲಿ ಒಂದು ಸ್ವಲ್ಪ ಅದು ಸಾಸಿವೆ ಕಾರಣಷ್ಟು ಇವತ್ತೊಂದು ದಿವಸ ನಾನು ಬದಲಾವಣೆ ಮಾಡಿದ್ರೆ ತಪ್ಪನ್ನು ಆರಾಧಿಸ್ಕೊಂಡಿದ್ರೆ ನಾನು ಸಿದ್ಧಗಂಗಾ ಶ್ರೀಗಳ ಒಂದು ಎಲ್ಲರ ಪಾಪಕ್ಕೆ ನಾನು ಗುರಿ ಆಗ್ಲಿ ನಾನು ಅಷ್ಟೇ ಅಲ್ಲ ನನ್ನ ಇಡೀ ಕುಟುಂಬ ಇವತ್ತೊಂದು ದಿವ್ಸ ಗುರಿ